ಸುಮಾರು ಜನ ನನಗ ವಾಟ್ಸ್ಆ್ಯಪ್ ಒಳಗೆ ಮೆಸೇಜ್ ಕಳಿಸ್ಯಾರ್ರಿ, ಏನಂತಂದ್ರ ನಾವು ಬಿಜೆಪಿ ಅವರು ಆರ್ ಎಸ್ ಎಸ್ ದವರು ರಿಸರ್ವೇಶನ್ ವಿರುದ್ಧದಾರ, ಹಿಂಗಾಗಿ ನಾವು ಬಿಜೆಪಿಗೆ ಮತ ಹಾಕಬಾರದು. ಆಮೇಲೆ ಕೆಲವೊಬ್ಬರು ನನಗೆ ವಿಡಿಯೋ ಕಳಿಸಿ ನಿಮಗೇನಂತೀರಿ ಇದನ್ನ ನೋಡಿ ಅಂತ ಕೇಳ್ಯಾರ್ರಿ. ನೋಡ್ರಿ, ಒಂದು ಎರಡು ಮೂರು ಸಭೆ ಒಳಗ ಅಮಿತ್ ಶಾ ಅವರು ಮತ್ತು ಮೋಹನ್ ಭಾಗವತ್ ಅವರು ಅತಿ ಕ್ಲಿಯರ್ ಆಗಿ ಹೇಳ್ಯಾರ ಏನಂತಂದ್ರ, ನಮ್ಮ ದೇಶದಾಗ ಇದ್ದಿನ ಪರಿಸ್ಥಿತಿ ಒಳಗ ನಾವು ರಿಸರ್ವೇಶನ್ ತೆಗಿಯಕ್ ಸಾಧ್ಯ ಇಲ್ಲ ಅಂತ ಹೇಳ್ಯಾರ್ರಿ ಅವರು. ನಾವಿನ್ನೂ ನಮ್ಮ ಸಮಾಜ ಆ ಮಟ್ಟಕ್ಕೆ ಬಂದಿಲ್ಲ, ನಾವು ಸಮಾಜದೊಳಗೆ ಆ ಸ್ಥಿತಿ ಬಂದಿಲ್ಲರಿ ರಿಸರ್ವೇಶನ್ ತೆಗೆಯುವಂತದ್ದು. ಅವ್ರು ಅತಿ ಸ್ವಚ್ಛವಾಗಿ ಖಡಾಖಂಡಿತವಾಗಿ ಹೇಳ್ಯಾರ್ರಿ, ರಿಸರ್ವೇಷನ್ ಇರುವುದನ್ನ ಇದು ತೆಗೆಯುವುದಿಲ್ಲ ಅಂತ. ನಿಮಗೇನಾರ ಈ ತರ ಸುದ್ದಿ ಬಂದಿತ್ತಂದ್ರೆ ಇದು ತಪ್ಪು ಮಾಹಿತಿ ರೀ, ನೀವು ಇಂಟರ್ನೆಟ್ ಒಳಗೆ ಹೋಗಿ ನೋಡಿದ್ರಿ ಅಂದ್ರೆ ಅವ್ರದ್ದು ಈ ಭಾಷಣಗಳು ನಿಮಗೆ ಸಿಗ್ತೈತಿ. ಎರಡನೇದು, ನಾವು ಬರೀ ರಿಸರ್ವೇಷನ್ದಿಂದ ನಮ್ಮಲ್ಲಿರುವಂತ ಹಿಂದುಳಿದ ಸಮಾಜದವರದು ಬಡತನ ಸಮಸ್ಯೆ ಇರಬಹುದು ಅಥವಾ ಅವ್ರ ಶಿಕ್ಷಣ ಸಮಸ್ಯೆ ಇರಬಹುದು, ಇದನ್ನು ಸಾಲ್ವ್ ಮಾಡಕ್ ಸಾಧ್ಯತೆನ್ರಿ? ಆಕ್ಚುಲಿ ಸಾಧ್ಯ ಇಲ್ರಿ. ಯಾಕಂದ್ರೆ ನಮ್ಮ ಇಡೀ ಸರ್ಕಾರ, ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ನಮ್ಮ ಭಾರತ ಸರ್ಕಾರ ಎಲ್ಲಾ ಸೇರಿ ಒಂದು ವರ್ಷಕ್ಕೆ ಹೊಸ ಉದ್ಯೋಗರಿ ಬಹಳ ಅಂದ್ರೆ 1,00,000 ಉದ್ಯೋಗ ಸೃಷ್ಟಿ ಆಗ್ತಾವ್ರ ಅಷ್ಟೇ ರೀ. ನೀವು ಅದರೊಳಗೆ 50% ರಿಸರ್ವೇಷನ್ ಕೊಟ್ಟರು ರೀ, ಬರೀ 50,000 ಜನರಿಗೆ ಮಾತ್ರ ಉದ್ಯೋಗ ಸಿಗ್ತೈತ್ರಿ. ಆದ್ರೆ ಕೋಟ್ಯಾಂತರ ಜನರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡುವಂತ ಚಾಲೆಂಜ್ ನಾವು ನಮ್ಮ ಎದುರುಗಡೆ ಇಟ್ಕೊಂಡೇವ್ರಿ. ಹಿಂಗಾಗಿ ಬರೀ ನಾವು ರಿಸರ್ವೇಷನ್ದಿಂದ ಅವ್ರನ್ನ ಮ್ಯಾಲೆ ಎತ್ತೇವಿ, ಆ ಸಮಾಜವನ್ನು ಮುಂದೆ ತರ್ತೀವಿ ಅಂತೀವಲ್ಲ, ಅದು ಸಾಧ್ಯ ಇಲ್ರಿ. ಇದು ಎದರಿಂದ ಸಾಧ್ಯ ಐತಂದ್ರೆ, ನಾವು ಪ್ರೈವೇಟ್ ಎಂಟರ್ಪ್ರೈಸ್ ಅಥವಾ ಈ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಕಟ್ಟುವುದರಿಂದ ಸಾಧ್ಯ ಐತ್ರಿ. ಹಿಂಗಾಗಿ ಭಾರತ ಸರ್ಕಾರ ಮುದ್ರಾ ಯೋಜನೆ ಮುಖಾಂತರ 4,500 ಕೋಟಿ ಸಣ್ಣ ಸಣ್ಣ ಉದ್ಯೋಗಗಳಿಗೆ ಲೋನ್ ಕೊಡುವಂತ ಕೆಲಸ ಮಾಡಾಕ್ತಾರ್ರಿ. ಆಮೇಲೆ ಸ್ಟಾರ್ಟ್ಅಪ್ ಇಂಡಿಯಾದ ಅಡಿಯಲ್ಲಿ ಬಹಳಷ್ಟು ಜನರಿಗೆ ಸಣ್ಣ ಸಣ್ಣ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಒಂದು ಅನುಕೂಲತೆ ಮಾಡಿಕೊಡಾಕ್ತಾರ್ರಿ. ಇದರಿಂದ ನಮ್ಮ ದೇಶದೊಳಗೆ ಉದ್ಯೋಗ ಸೃಷ್ಟಿಯಾಗೋದ್ರಿ, ಇದರಿಂದ ನಮ್ಮ ಬಡತನ ಹೋಗೋದ್ರಿ, ಬರೀ ರಿಸರ್ವೇಷನ್ದಿಂದ ಬಡತನ ಹೋಗಕ್ ಸಾಧ್ಯ ಇಲ್ರಿ. ಆಮೇಲೆ ಶಿಕ್ಷಣ ವ್ಯವಸ್ಥೆ ಒಳಗೆ ಮೆಡಿಕಲ್ ಸೀಟ್ ಇರಬಹುದು ಅಥವಾ ಇಂಜಿನಿಯರಿಂಗ್ ಸೀಟ್ ಇರಬಹುದು, ಇದ್ರ ಒಳಗೆ ರಿಸರ್ವೇಷನ್ ಇರೋದ್ರಿಂದ ಏನಾಗ್ತೈತ್ರಿ, ಅವ್ರಿಗೆ ಸೀಟ್ ಸಿಗ್ತಾವ ಚಲೋ ಕಾಲೇಜ್ನಾಗ, ಅವ್ರ ಶಿಕ್ಷಣ ಕಲಿತು ಮುಂದೆ ಬರ್ತಾರೆ. ಈ ಮಾತದ್ರೊಳಗೆ ಏನು ಸುಳ್ಳಿಲ್ಲ. ಹಿಂಗಾಗಿ ಇದ್ರೊಳಗೆ ಅದು 50% ಏನೀಗ ಎಲ್ಲ ಕೂಡಿ ರಿಸರ್ವೇಷನ್ ಐತೆ, ಆದಂಕರ ಮುಂದುವರಿತೈತಿ. ಆದ್ರೆ ಕಾಂಗ್ರೆಸ್ ಸರ್ಕಾರದೊಳದಿಂದ ಒಂದು ಏನ್ ತಪ್ಪಾಯ್ತಂದ್ರ, ಇವರು ಹೆಂಗೆಂಗ್ ನಮ್ಮ ಜನಸಂಖ್ಯೆ ಬೆಳೀತಲ್ರಿ, ಹಂಗಂಗ ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಟ್ ಈಗ IIT ಇರ್ಬೋದು, ಏಮ್ಸ್ ಇರ್ಬೋದು, ಇವುಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದಿತ್ರಿ, ಅದನ್ನ ಮಾಡ್ಲಿಲ್ರಿ. ಆಮೇಲೆ ಇದ್ದಂತ ಸಂಸ್ಥೆ ಒಳಗನ ಸೀಟ್ ಜಾಸ್ತಿ ಮಾಡ್ಬೇಕಿತ್ರಿ, ಅದನ್ನು ಮಾಡ್ಲಿಲ್ರಿ. ಹಿಂಗಾಗಿ ಸಮಾಜದೊಳಗೆ ಒಂದು ಘರ್ಷಣೆ ಶುರು ಆಯ್ತ್ರಿ. ಏನಂತಂದ್ರೆ ಎಷ್ಟೋ ಮಂದಿ ಹುಡುಗರು ಚಲೋ ತಂಗ ಓದಿದವರು, ಅವರಿಗೆ ಚಲೋ ಕಾಲೇಜ್ನಾಗ ಸೀಟ್ ಸಿಗಲಿಲ್ಲ. ಅವಾಗ ಅವ್ರಿಗೆ ಮನಸ್ಸಿನಾಗ ಅನ್ನಕತ್ರಿ, ಏನಪ್ಪ ನಾ ಇಷ್ಟು ಚಲೋ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ನಂಗೆ ಸಿಗ್ಲಿಲ್ಲ ಅಂತಂದ ಅವ್ರ ಮನಸ್ಸಿನಲ್ಲಿ ಅದೊಂದು ಕಹಿ ಭಾವನೆ ಉಳ್ಯಾಕ ಶುರು ಆಯ್ತ್ರಿ. ಹಿಂಗಾಗಿ ಈ ಮೋದಿ ಸರ್ಕಾರ ಬಂದ ಮೇಲೆ ಇವರು ಏನ್ ಮಾಡಿದ್ರಂದ್ರ, ಎಷ್ಟೋ ಹೊಸ IIT ಎಷ್ಟೋ ಹೊಸ ಮೆಡಿಕಲ್ ಕಾಲೇಜ್ಗಳನ್ನ ಅಪ್ರೂವ್ ಮಾಡಿದ್ರಿ. ಅದಾದ ಮೇಲೆ ಇದ್ದಂತ ಕಾಲೇಜ್ ಒಳಗನ 10%ರಿಂದ ಹಿಡ್ಕೊಂಡು 25% ಮಟ್ಟ ಸೀಟ್ ಜಾಸ್ತಿ ಮಾಡಿದ್ರಿ. ಇದು ಮಾಡಿದ ಆದ್ಮೇಲೆ ಏನ್ ಮಾಡಿದ್ರಿ, ಜನರಲ್ ಕ್ಯಾಟಗರಿ ಒಳಗೆ ಬಡವರು ಇದ್ರಪ್ಪ ಅಂತಂದ್ರೆ 10% ಸೀಟನ್ನ ಅವ್ರಿಗೆ ರಿಸರ್ವ್ ಮಾಡಿದ್ರಿ. ಹಿಂಗಾಗಿ ನೀವು ಆಕ್ಚುಲಿ ನೋಡಿದ್ರಿ ಅಂದ್ರೆ, ಮೊದಲ 50%ದೊಳಗೆ ಏನ್ ಸೀಟ್ ಸಿಗ್ತಿದ್ದು ರೀ ಹಿಂದುಳಿದ ವರ್ಗದವರಿಗೆ, ಅವರಿಗೆ ಇನ್ನೂ ಜಾಸ್ತಿ ಸೀಟನ್ನ ಅವೈಲೇಬಲ್ ಆದವ್ರಿ. ಯಾಕಂದ್ರೆ ಟೋಟಲ್ ಕೆಪಾಸಿಟಿ ಜಾಸ್ತಿ ಮಾಡಿದ್ರಿ. ಇಂಡಿಯಾ ಒಳಗೆ ಎಷ್ಟು ಸೀಟ್ ಇದ್ವು ಅಲ್ಲ, ಮೆಡಿಕಲ್ ಮತ್ತ ಉನ್ನತ ಶಿಕ್ಷಣದ ಕಾಲೇಜ್ ಒಳಗೆ ಏನ್ ಸೀಟ್ಗಳಿದ್ವು ಅಲ್ರಿ, ಅವನು ಜಾಸ್ತಿ ಮಾಡ್ಯಾರ್ರಿ. ಹಿಂಗಾಗಿ ನೀವು ದಯಮಾಡಿ, ನೀವು ವಾಟ್ಸ್ಆ್ಯಪ್ ದೊಳಗೆ ಅಥವಾ ಅಲ್ಲಿ ಇಲ್ಲಿ ಏನೋ ಒಂದು ಓದ್ಕೊಂಡು ಈ ಬಿಜೆಪಿ ಮತ್ತು RSS ದವರು ರಿಸರ್ವೇಷನ್ ವಿರುದ್ಧದಾರ, ಇವರಿಂದ ನಮ್ಮ ಸೀಟ್ಗಳು ಹೋಗ್ಯಾವು ಅನ್ನುವ ಈ ತಪ್ಪು ಮಾಹಿತಿಯನ್ನು ನಂಬಬೇಡ್ರಿ. ಬರುವ ಚುನಾವಣೆ ಒಳಗೆ ನೀವು ಇದನ್ನ ಆಧಾರಿತವಾಗಿ ನಿಮ್ಮ ಯಾರಿಗೆ ಮತ ಕೊಡ್ತೀರಿ ಅಂತ ದಯಮಾಡಿ ನಿರ್ಧಾರ ಮಾಡಬೇಡ್ರಿ ಅಂತ ನಾ ಕೇಳ್ಕೊತೀನಿ. ನಮಸ್ಕಾರ, ಜೈ ಹಿಂದ್.